ಶ್ರೀಕಿ ಮತ್ತೆ ನಲಪಾಡ್ನ ಬ್ರದರ್ ಚಾರ್ಟರ್ ಫ್ಲೈಟ್ ನಲ್ಲಿ ಓಡಾಡಿದ್ದಾರೆ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನು ಕೇಳುವಂತ ಪ್ರಶ್ನೆ ಇಷ್ಟೇ ಸಿಂಪಲ್ ಶ್ರೀಕೃಷ್ಣ ಪೊಲೀಸರಿಂದ ಅರೆಸ್ಟ್ ಆಗದೆ ಇರುವಷ್ಟು ಪ್ರಭಾವಿತನೇ ಎಮ್ ಎಲ್ ಎ ಮಗ ಅರೆಸ್ಟ್ ಆದಾಗ ಈತನನ್ನ ಚಾರ್ಟರ್ ಫ್ಲೈಟ್ ಅಲ್ಲಿ ಯಾಕೆ ವಹರು ಯಾಕೆ ವಹರು ಅಂದ್ರೆ ಈತ ಎಲ್ಲಾದರೂ ಪೊಲೀಸರಿಂದ ಅವತ್ತೇ ಅರೆಸ್ಟ್ ಆಗಿಬಿಟ್ಟಿದ್ರೆ ಈ ಬಿಟ್ ಕೈಯನ್ನ ಹ್ಯಾಕ್ ಮಾಡುವಂಥದ್ದು ಇದರಲ್ಲಿ ಶಾಮೀಲ ಆ ಹೆಸರುಗಳನ್ನು ಬಿಟ್ಟು ಬಿಟ್ಟಾನು ಹಾಗಾಗಿ ಪೊಲೀಸರ ಮುಂದೆ ಹೇಳಬಾರ್ದು ಅಂತ ಹೇಳಿ ವ್ಯವಸ್ಥಿತವಾಗಿ ದೂರ ಇಟ್ಟಿತ್ತು ಹಾಗಿದ್ರೆ ಅಲ್ಲಿ ಕೇಸ್ ಮುಗಿದೋಯ್ತು ಅವನು ಅಬ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದ್ರು ನಮ್ಮ ಪೊಲೀಸರ ಕೈಗೆ ಶ್ರೀಕೆ ಯಾವಾಗ ಸಿಕ್ಕ ಅಂದ್ರೆ ಗಾಂಜಾ ಕೇಸಲ್ಲಿ ಡ್ರಗ್ ಕೇಸಲ್ಲಿ ಅದು ಹೈಡ್ರೋ ಫಾರಿನ್ ಇಂದ ಬರುತ್ತೆ ಅವಾಗ ಹುಡುಕಿದಾಗ ಇದರಲ್ಲಿ ಯಾರ್ಯಾರಿದ್ದಾರೆ ಅಂದಾಗ ಶೀಕಿ ಅನ್ನೋನು ಸಿಕ್ಕ ನಮ್ಮ ಪೊಲೀಸರು ಡ್ರಗ್ ಕೇಸಲ್ಲೇ ಡಿಸ್ಪೋಸ್ ಮಾಡಿ ಅವನ್ನ ಕಳಿಸ್ಬಿಟ್ಟಿದ್ರೆ ಕೇಸೇ ಮುಗಿದೋಗ್ತಿತ್ತು ಆದ್ರೆ ನಮ್ಮ ಕರ್ನಾಟಕ ಪೊಲೀಸ್ ನಮ್ಮ ಬೊಮ್ಮಾಯಿ ಅವರ ನೇತೃತ್ವದ ಗೃಹ ಇಲಾಖೆ ಅವತ್ತಿತ್ತು ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ಡ್ರಗ್ಸ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿ ಏನು ಘೋಷಣೆ ಮಾಡಿದ್ರು ಎಲ್ಲರನ್ನ ಹುಡುಕುವಂತ ಕೆಲಸ ಆದಾಗ ಶ್ರೀಕಿ ಸಿಕ್ಕ ಶೀಕಿ ಡ್ರ್ ಕೇಸಲ್ಲಿ ಪೊಲೀಸರು ತಂದು ಇಂಟರಾಗೇಟ್ ಮಾಡಿದಾಗ ಈತ ನಾನು ಆ ಕೇಸಲ್ಲಿ ಇದ್ದೆ ಅಂತ ಹೇಳಿ ಅವಾಗ ಹೇಳಿಕೆ ಕೊಡ್ತಾನೆ ಆ ನಂತರದಲ್ಲಿ ಫ್ಲೈಟ್ ಅಲ್ಲಿ ಇವರೆಲ್ಲ ಓಡಾಡಿಸಿದ್ರು ಅಂತ ಹೇಳಿ ಅವನು ಹೇಳಿಕೆ ಕೊಡ್ತಾನೆ ನನ್ನನ್ನ ಪೊಲೀಸರ ಕೈಗೆ ಸಿಗದಂಗೆ ವ್ಯವಸ್ಥಿತವಾಗಿ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಕರ್ಕೊಂಡೋಗಿದ್ದೆ ಚಾರ್ಟರ್ ಫ್ಲೈಟ್ ಅಂದ್ರೆ ಪ್ರೈವೇಟ್ ಫ್ಲೈಟ್ ಅದೇ ಯಾರು ಹೆಸರಲ್ಲೇ ಸುರೇಶ್ ಅಲ್ಲ ನಿಮಿಷ ಸರ್ಕಾರದಲ್ಲಿ ಗಾಂಜಾ ಅಲ್ಲಿ ಚಾರ್ಟರ್ಡ್ ಫ್ಲೈಟ್ ಮಾಡಿದ್ರು ನನ್ನ ಯಾರೋ ಕರ್ಕೊಂಡೋಗಿದ್ರಂತಲ್ಲ ನಿಮ್ದೇ ಸರ್ಕಾರ ಐತಿಲ್ಲ ಸ್ವಾಮಿ ಏನಿಗೊಂಡ್ಬಿಟ್ರಿ ನೀವು ಕ್ರಮ ತಗೊಳ್ಬೇಕಾಗಿತ್ತು ಜಮೀನು ಜಮೀನ್ ಒಂದ್ ನಿಮಿಷ ನಿಮ್ಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇರ್ಬೋದು ಆಮೇಲೆ ಮಾತಾಡುವಾಗ ಹೇಳ್ಬಹುದು ಒಂದ್ ನಿಮಿಷ ಅವ್ರು ಮುಗಿಸ್ಬಿಡ್ಲಿ ಈಗ ಸುಮ್ನೆ ಕೇಳೋಣ ದಾಖಲೆ ಇರೋದ್ರೆ ಇದ್ರು ಹೇಳಿರೋದು ನಾವು ಕೇಳ್ತಿರೋದು ಇದು ಯಾವ್ದು ಯಾರಿಗೂ ಗೊತ್ತಿಲ್ಲದೆ ಇರೋದಲ್ಲ ಇದು ಇದು ಬೆಳಗಿನ ವರ್ಷದಿಂದ ಕೇಳಿದ್ರು ವಾಲೆಂಟರಿ ಸ್ಟೇಟ್ಮೆಂಟ್ ಇರೋದಕ್ಕೆ ಇದನ್ನ ಕೊಡ್ತಾ ಇದೀನಿ ಸಭಾಧ್ಯಕ್ಷ ಯಾರು ಬೇಕಾದ್ರೂ ಇದು ಮಾಡಬಹುದು ನಾನು ಕೋರ್ಟ್ ಇಂದ ತಗೊಂಡಿರುವಂತಹ ಕಾಪಿಯಲ್ಲಿ ಹೇಳ್ತಾ ಇದ್ದೀನಿ ಅದರಲ್ಲಿ ಅವನು ಹೇಳೋದು ನೀವು ಅವಾಗಲೇ ಯುಬಿ ಸಿಟಿಯ ಅಸಾಲ್ಟ್ ಕೇಸಲ್ಲೇ ಕ್ಲಿಯರ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟಿದ್ರೆ ಅವತ್ತೇ ಶ್ರೀಕಿಯನ್ನು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಅವತ್ತೇ ಈ ಬಿಟ್ಕಾಯಿನದ್ದು ಮತ್ತು ಅವನ್ನ ಹ್ಯಾಕ್ ಮಾಡುವಂಥದ್ದು ಎಲ್ಲದು ಬೆಳಕಿಗೆ ತರಬಹುದಾಗಿತ್ತು ಅವತ್ತು ನೀವು ಬೆಳಕಿಗೆ ತರಲಿಲ್ಲ ಎರಡನೇದು ಮುಂದಿನ ಇನ್ನೊಂದು ಕೇಸಾದಾಗ ಆ ಕೇಸ್ನಲ್ಲಿ ಬಸವರಾಜ ಬೊಮ್ಮಾಯಿಯವರು ಗೃಹ ಸಚಿವರಿದ್ದರು ಡೀಪ್ ಆಗಿ ಒಂದು ಫಾರಿನ್ ಇಂದ ಹೈಡ್ರೋಗಾಂಜಾ ಹೈಡ್ರೋಗಾಂಜಾ ಅಂದ್ರೆ ಅದು ಡ್ರಗ್ಸ್ ಅಲ್ಲೇ ಕಾಸ್ಟ್ಲಿ ಗಾಂಜಾ ಅದು ಆ ಗಾಂಜಾನ ತರಿಸಿದಾನೆ ಅಂದ್ರೆ ಇದರ ಹಿಂದೆ ಪೆಡ್ಲರ್ಸ್ ಎಷ್ಟು ಜನ ಇರಬಹುದು ಅಂತ ಹೇಳಿ ನಮ್ಮ ಕರ್ನಾಟಕ ಪೊಲೀಸ್ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವನ್ನ ತಂದು ಇಂಟ್ರಾಗೇಟ್ ಮಾಡಿದಾಗ ಈತ ನಾನು ಡ್ರಗ್ ಯಾರ್ಯಾರು ಪೆಡ್ಲರು ಯಾರ್ಯಾರ ಜೊತೆಗೆ ಹಂಚಿಕೊಳ್ತಿದ್ದೆ ಯಾರ್ಯಾರ ರಾಜಕಾರಣಿಗಳ ಮಕ್ಕಳು ನನ್ನ ಜೊತೆಗೆ ಶಾಮೀಲ್ ಇದ್ರು ಅಂತ ಹೇಳಿ ಎಲ್ಲವನ್ನ ಹೇಳೋದ್ರ ಜೊತೆಗೆ ಅವರು ಕೂಡ ಈ ಕೇಸಲ್ಲಿ ನನ್ನ ಅರೆಸ್ಟ್ ಮಾಡಲಾರ್ದಂಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ತಗೊಂಡು ಹೋದರು ಅಂತ ಹೇಳಿ ಅವನು ವಾಲಂಟ್ರಿ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಅವನನ್ನು ಪೂರ್ತಿ ಅರೆಸ್ಟ್ ಮಾಡಿದ್ವಿ ಏನು ಸೆಕ್ಯೂರ್ ಮಾಡಬೇಕು ಸೆಕ್ಯೂರ್ ಮಾಡ್ಕೊಂಡ್ವಿ ಆದರೆ ಸನ್ಮಾನ ಸಭಾಧ್ಯಕ್ಷರೇ ಸರ್ಕಾರದಲ್ಲಿ ಒಂದು ತನಿಖಾ ಸಂಸ್ಥೆಯ ಮೇಲೆ ಸಾರ್ವಜನಿಕರಿಗೆ ಸಂಶಯ ಮೂಡಬಾರ್ದು ಕರ್ನಾಟಕ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಆದ್ರೆ ಅಭಿನಂದನೆ ಸಲ್ಲಿಸೋದ್ರ ಬದಲಾಗಿ ಒಂದು ಸರ್ಕಾರದ ಮೇಲೆ ಆರೋಪ ಮಾಡಿದ್ರಲ್ಲ ಅದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ಮಾಡಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಯಡಿಯೂರಪ್ಪನವರ